नेक्स्ट वन इज नेक्स्ट चैप्टर, सिक्स्थ चैप्टर, वर्क पावर एंड एनर्जी, वर्क पावर एनर्जी ई नेक्स्ट चैप्टर ಇದು ವರ್ಕ್ ಅಂದರೆ ಏನು, ಪವರ್ ಅಂದ್ರೂ ಎನರ್ಜಿ ಅಂದ್ರೇನು, ಎಸ್ ಎಸ್ ಎಲ್ಲಿ ನಿಮಗೆ ಸ್ವಲ್ಪ ಇತ್ತು ಅಷ್ಟೇ. ಈಗ ನಿಮಗೆ ಈ ಫಸ್ಟ್ ಪಿ ಯು ಸಿನಲ್ಲಿ ಫುಲ್ಲು ಡೀಟೇಲ್ ಆಗಿದೆ, ವರ್ಕ್ ಅಂದರೆ ಏನು, ಪವರ್ ಅಂದರೆ ಏನು, ಎನರ್ಜಿ ಅಂದ್ರೇನು. ಈ ವರ್ಕ್ ಪವರ್ ಎನರ್ಜಿನ ನೀವು ತಿಳ್ಕೊಬೇಕಾದ್ರೆ ಫಸ್ಟಿಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ತಿಳ್ಕೊಬೇಕು ನಿಮಗೆ. ಒಂದು ಚಪ್ರನ್ನದಾಗಿರೋದು ಇದೇನೆಂದರೆ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ, ನಿಮಗೆ ಇದು ಗೊತ್ತಿರೋದೆ. ಆಯಿತಾ, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೀವು ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದೆ ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್. ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ರಿಸಲ್ಟ್ಸ್ ಇನ್ ಸ್ಕೇಲಾರ್ ಕ್ವಾಂಟಿಟಿ. ನೋಡಿ, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ಗಳನ್ನು ನಾವು ಹೇಳಿದ್ರೆ ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಎಕ್ಸಾಂಪಲ್ ಫಾರ್ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್, ವರ್ಕ್ ಡನ್ ನಿಮಗೆ ಹೇಳಿದ್ದೆ, ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಎಫ್ ಇದು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ಸೇರಿದ್ರೆ ನಮಗೆ ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. ಎಫ್ ಎಸ್ ಕಾಸ್ ಥೀಟಾ, ಕಾಸ್ ಥೀಟಾ ಅಂದರೆ ವರ್ಕ್ ಡನ್ ಓ ಆಗೋದು, ವರ್ಕ್ ಡನ್ ಆಗೋದನ್ನು ನಿಮಗೆ ಅದು ಇನ್ನೂ ನಿಮಗೆ ಡೀಟೇಲ್ಸ್ ಆಗಿ ಬರುತ್ತೆ. ಇದು ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಆಫ್ ಪ್ರಾಡಕ್ಟ್ ಈಸ್ ಕಾಂಪಿಟೇಟಿವ್ ಅಂದರೆ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಬಿ ಡಾಟ್ ಎ, ಇದು ಕಾಂಪಿಟೇಟಿವ್. ಕಾಂಪಿಟೇಟಿವ್ ಲಾ, ಕಾಂಪಿಟೇಟಿವ್ ಲಾ ಅಂದರೆ ಎರಡು ಎ ಬಿ ಈಸ್ ಈಕ್ವಲ್ ಟು ಬಿ ಎ ಅಂತ ಪ್ರೂವ್ ಮಾಡೋದು ಒಂದು. ಆಮೇಲೆ ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಅಂದರೆ ಎ ಡಾಟ್ ಬಿ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಪ್ಲಸ್ ಎ ಸಿ, ಹಾಗೆ ಹಾಂ. ಇದಕ್ಕೆ ಡಾಟ್ ಪ್ರಾಡಕ್ಟ್ ಇದು ಇದಕ್ಕೆ ಇದು ಡಿಸ್ಟ್ರಿಬ್ಯೂಟಿವ್. ಡಿಸ್ಟ್ರಿಬ್ಯೂಟಿವ್ ಅಂದರೆ ಮಲ್ಟಿಪ್ಲಿಕೇಶನ್ ಅಡಿಷನ್ ಎರಡೂ ಬರುತ್ತೆ. ಎ ಡಾಟ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ವೆಕ್ಟರ್. ನೆಕ್ಸ್ಟ್ ಇನ್ನೊಂದು ನಿಮಗೆ ಥೀಟಾ ಅವೆಲ್ಲ ಹೇಳಿದ್ದೆ ನಿಮಗೆ, ಥೀಟಾ ಈಸ್ ಈಕ್ವಲ್ ಟು ಜೀರೋ ಹೊಡಿಗೆ ದೆನ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ, ಏಕೆಂದರೆ ಮ್ಯಾಕ್ಸಿಮಮ್ ಫೋರ್ಸ್ ಅಪ್ಲೈ ಆಗುತ್ತೆ. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಸಿ, ಹೇಗೆ ಇದರಲ್ಲಿ ವೆಕ್ಟರ್ ಎ ಇದೇನಿದೆ ಥೀಟಾ ಈಸ್ ಈಕ್ವಲ್ ಟು ನೆಗೆಟಿವ್ ಕಾಸ್ ಥೀಟಾ, ಕಾಸ್ ಥೀಟಾ ಅಂದರೆ ಕಾಸ್ ಜೀರೋ ಅಂದರೆ ಒಂದು, ಒಂದು ಆಗೋದು ಅಂದರೆ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಎ ಬಿ ಕ್ರಾಸ್ ಥೀಟಾ ಅಂತ ಬರುತ್ತೆ. ಎಸ್ ಇಟ್ಟಿದ್ದ ಬಂದಂದರೆ ಎ ಬಿ ಮ್ಯಾಕ್ಸಿಮಮ್ ಆಗುತ್ತೆ. ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ, ನಿಮಗೆ ಕ್ರಿಕೆಟ್ ಬಾಲಿಂದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೆ ಅವಾಗ ಅವಾಗ ಅದಕ್ಕೆ ಈ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಜೀರೋ ಮಿನಿಮಮ್, ಎ ಡಾಟ್ ಎ ಈಸ್ ಈಕ್ವಲ್ ಟು ಎ ಇಂಟು ಎ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಆಮೇಲೆ ಐ ಡಾಟ್ ಐ ಜೆ ಡಾಟ್ ಎ ಜೆ ಕೆ ಡಾಟ್ ಕೆ ಈಸ್ ಈಕ್ವಲ್ ಟು 1 ಯೂನಿಟ್ ವೆಕ್ಟರ್ಸ್. ಇಷ್ಟನ್ನು ನೀವು ಇದನ್ನು ಹೋದ ಕ್ಲಾಸಲ್ಲೇ ತಿಳ್ಕೊಂಡಿದ್ದೀರಿ. ಈಗ ವರ್ಕ್ ಪವರ್ ಎನರ್ಜಿ ಇದು ಮಾಡ್ಬೇಕಾದ್ರೆ ನಮಗೆ ಈ ಸ್ಕೇಲಾರ್ ಕ್ವಾಂಟಿಟಿ ಇದು ಈ ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸಿಂದನೇ ಇದನ್ನು ಶುರು ಮಾಡ್ತೀವಿ. ಇದಕ್ಕೆಲ್ಲ ನೋಡಿರಿ, ಫಸ್ಟಿಗೆ ಡಿಫೈನ್ ವರ್ಕ್ ಡನ್ ಮೆನ್ಷನ್ ಇಟ್ಸ್ ಇಸ್ ಯೂನಿಟ್. ಈಗ ವರ್ಕ್ ಡನ್ ಅಂದರೆ ವರ್ಕ್ ಅಂದರೆ ಏನು, ಪವರ್ ಅಂದರೆ ಏನು, ಎನರ್ಜಿ ಅಂದರೆ ಏನು, ಮೂರಕ್ಕೂ ನಮಗೆ ಈಗ ಡಿಫ್ರೆನ್ಸ್ ಬೇಕು. ವರ್ಕ್ ಪವರು ಎನರ್ಜಿ ನೋಡಿರಿ ಅದೆಲ್ಲ ಇರುತ್ತೆ. ವರ್ಕ್ ಅಂದರೆ ಏನು, ಕೆಲಸ ಮಾಡೋದು, ಏನೋ ಒಂದಿಷ್ಟು ಕೆಲಸ ಮಾಡೋದು. ಪವರ್ ಅಂದರೆ ಏನು, ಆ ವರ್ಕ್ ಮಾಡೋದಕ್ಕೆ ನಮಗೆ ಕೆಪಾಸಿಟಿ, ಆ ರೇಟ್ ಆಫ್ ಡೂಯಿಂಗ್ ವರ್ಕ್, ವರ್ಕನ್ನು ಒಂದು ನಿಮಿಷದಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅದು ಏನಾಗುತ್ತೆ ಅಂದರೆ ಪವರ್. ಎನರ್ಜಿ ಅಂದರೆ ಏನು, ಆ ವರ್ಕ್ ಮಾಡೋಕ್ಕೆ ನಮಗೆ ಶಕ್ತಿ ಇದೆಯೋ ಇಲ್ವೋ ಅಂತ ಹೇಳೋದೆ ಎನರ್ಜಿ. ವರ್ಕು ಪವರ್ ಎನರ್ಜಿ ಮೂರಕ್ಕೂ ನಿಮಗೆ ಡಿಫ್ರೆನ್ಸ್. ಇದಕ್ಕೆ ಈ ಪವರು ಮತ್ತು ಎನರ್ಜಿಗೆ ಮೇಯ್ನ್ ಬೇಸಿಕ್ಕೆ ವರ್ಕ್. ವರ್ಕು ವರ್ಕ್ ಅಂದರೆ ಏನು, ಏನೋ ಒಂದು ವರ್ಕ್ ಡನ್, ಒಂದು ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳಕ್ಕೆ ತೊಗೊಂಡೋಗೋದು. ಈ ವಸ್ತು ಇಲ್ಲಿರುತ್ತೆ, ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗ್ತೀವಿ. ಆಯಿತಾ, ಇಲ್ಲಿ ನೋಡ್ರಿ ಇಲ್ಲೊಂದು ಬಾಕ್ಸ್ ಇದೆ, ಬಾಕ್ಸ್ ಇಲ್ಲಿ ಇಟ್ಟಿದ್ದೀನಿ, ಬಾಕ್ಸನ್ನು ಹಿಂಗೆ ಎಳಕಂತ ಬರ್ತೀನಿ. ಗೊತ್ತಾಯ್ತಾ, ಇದನ್ನು ಎಳಗಂತ ಹಿಂಗೆ ಬರ್ತೀನಿ, ಒಂದು ದಾರದ ಕಟ್ಟಿ ಇದಕ್ಕೆ ಎಳಗಂತ ಬರ್ತೀನಿ. ಅದು ವರ್ಕ್ ಡನ್. ವರ್ಕ್ ಡನ್ ಅಂದರೆ ಏನು, ಈ ಪ್ಲೇಸ್ ಇಲ್ಲಿರೋ ವಸ್ತುನ ಇಲ್ಲಿಗೆ ಎಳ್ಕೊಂಬರ್ಬೇಕು. ಎಳ್ಕೊಂಬಂದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ನೋಡಿರಿ ಇದು ವರ್ಕ್ ಡನ್. ಗೊತ್ತಾಯ್ತಾ, ಹಿಂಗೆ ಎಳ್ಕೊಂಬರೋದು ಅದಕ್ಕೆ ವರ್ಕ್ ಡನ್. ಒಂದು ಡಿಸ್ಪ್ಲೇಸ್ಮೆಂಟ್, ಈ ಪ್ಲೇಸಿಂದ ಈ ಪ್ಲೇಸಿಗೆ ಡಿಸ್ಪ್ಲೇಸ್ಮೆಂಟ್ ಆಗಬೇಕು, ಮತ್ತು ಅದೇ ಪ್ಲೇಸೆಲ್ಲ ಇರೋಂಗಿಲ್ಲ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಡಿಸ್ಪ್ಲೇಸ್ಮೆಂಟ್ ಆದರೆ ನಾವು ವರ್ಕ್ ಡನ್ ಅಂತ ಕರಿತೀವಿ. ಪವರ್, ಪವರ್ ಅಂದರೆ ಏನು, ರೇಟ್ ಆಫ್ ಡೂಯಿಂಗ್ ವರ್ಕ್, ಒಂದು ನಿಮಿಷದಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅದಕ್ಕೆ ನಾವು ಪವರ್ ಅಂತ. ನೋಡ್ರಿ ಇಲ್ಲಿದೆ, ಇಲ್ಲಿಂದ ಇದು ವಸ್ತುನ ಇಲ್ಲಿ ಎಳ್ಕೊಂಬರ್ತೀನಿ 2 ಸೆಕೆಂಡ್, 1 ಮೀಟ್ರು. ನೋಡ್ರಿ ಇಲ್ಲೊಂದು ಇದೆ, ಒಂದು ಇಲ್ಲಿಂದ ಇಲ್ಲಿಗೆ 1 ಮೀಟ್ರ್ ಅಂತ ಹೇಳೋಣ. ಇಲ್ಲಿಂದ ನೋಡಿ ಕರೆಕ್ಟಾಗಿ ನೋಡ್ರಿ, ಹಾಂ ಇಲ್ಲಿ ತೊಗೊಂಬಂದ್ವಿ. ಇದು ವರ್ಕ್ ನೋಡಿ, ಇಲ್ಲಿ ಒಂದು ವರ್ಕ್ ಇದೆ, ಇಲ್ಲಿಂದ ಇಲ್ಲಿಗೆ 1 ಮೀಟ್ರ್ ದೂರ ಇದೆ,
ಹಿಂಗೆ ಎಳ್ಕೊಂಬಂದೆ ಒಂದು ಮೀಟ್ರ್ ದೂರ. ಎಷ್ಟು ಬೇಕು? ಎರಡು ಸೆಕೆಂಡ್ ಬೇಕಿತ್ತು. ಎರಡು ಸೆಕೆಂಡ್ ಅಥವಾ ಒಂದು ಸೆಕೆಂಡ್, ಒಂದು ಸೆಕೆಂಡಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಹೋಗುತ್ತೆ, ಎಷ್ಟು ಕೆಲಸ, ಎಷ್ಟು ಫೋರ್ಸ್ ಅಪ್ಲೈ ಮಾಡಿ ಇದನ್ನು ತಗೊಂಬಂದಿದ್ದೀನಿ, ಅದು ಪವರ್. ಆಯಿತಾ? ಈಗ ಪವರ್ ಅಂದರೆ ವರ್ಕ್ಗೂ ಪವರ್ಗೂ ಡಿಫ್ರೆನ್ಸ್ ಇರಲಿ. ವರ್ಕ್ ಅಂದರೆ ಏನು? ಇಲ್ಲಿಂದ ಒಂದು ವಸ್ತುನ ಇಲ್ಲಿಗೆ ತೊಗೊಂಬಂದು ಇಡೋದು, ಒಂದು ಅದು ವರ್ಕ್. ವರ್ಕ್ ಈಸ್ ಸೆಟ್ ಟು ಬಿ ಡೆನ್ ಇಫ್ ದ ಫೋರ್ಸ್ ಅಪ್ಲೈಡ್. ನಾನು ಫೋರ್ಸ್ ಅಪ್ಲೈ ಮಾಡ್ತಾ ಇರೋದು ಈ ಡೈರೆಕ್ಷನಲ್ಲಿ, ಈ ಆಬ್ಜೆಕ್ಟು ಸಹ ಇದೇ ಡೈರೆಕ್ಷನಲ್ಲಿ ಬಂತು. ಇದನ್ನು ಇದೇ ಜಾಬ್ ಎಳೀತಾ ಇದ್ದೀನಿ, ಇದೇ ಡೈರೆಕ್ಷನಲ್ಲಿ ಬಂತು. ಇದು ವರ್ಕ್ ಡನ್, ವರ್ಕ್. ಇದು ಪವರ್ ಅಂದರೆ ಏನು? ಒಂದು ನಿಮಿಷದಲ್ಲಿ ರೇಟ್ ಆಫ್ ಡೂಯಿಂಗ್ ವರ್ಕ್, ಒಂದು ನಿಮಿಷದಲ್ಲಿ ಅಥವಾ ಒಂದು ಸೆಕೆಂಡಲ್ಲಿ ಎಷ್ಟು ದೂರನ ಎಳ್ಕೊಂಬಂದಿದ್ದೀವಿ ಅದನ್ನು ತೋರಿಸೋದು ಪವರ್. ಟೈಮ್, ಪವರಿಗೆ ಯಾವಾಗಲೂ ಟೈಮ್ ಇರುತ್ತೆ. ಇಷ್ಟು ಸೆಕೆಂಡ್ ಒಳಗೆ ಇಷ್ಟನ್ನು ತೊಗೊಂಬಂದಿರ್ಬೇಕು. ಎನರ್ಜಿ, ಎನರ್ಜಿ ಅಂದರೆ ಕೆಪಾಸಿಟಿ ಟು ವರ್ಕ್. ನೋಡಿದೆ, ಇದು ಇದು ಒಂದು ಇದು ಚಾಕ್ಪೀಸ್ ಬಾಕ್ಸ್. ಇದು ಬಾಕ್ಸನ್ನು ಹೀಗೆ ಕೆಪಾಸಿಟಿ, ನನಗೆ ಇದನ್ನು ಎತ್ತ ಕೆಪಾಸಿಟಿ ಇದೆಯೋ ಇಲ್ವೋ ಇದನ್ನು ತೆಗೆದು ಹಿಂಗೆ ಎತ್ತಿ ಇಡ್ತೀನಿ, ಎತ್ತಿ ಮತ್ತು ಹಿಂಗೆ ಇಡ್ತೀನಿ. ಅದು ಕೆಪಾಸಿಟಿ ಟು ಡೂ ವರ್ಕ್. ಇದನ್ನು ಎತ್ತೋದಕ್ಕೆ ಅಥವಾ ಇಲ್ಲಿಂದ ಇಲ್ಲಿಗೆ ಎಳ್ಕೊಂಬರ್ತೀನಿ, ಇದನ್ನು ಒಂದು ಚಾಕ್ಪೀಸ್ ಬಾಕ್ಸನ್ನು ಇಲ್ಲಿಂದ ಇಲ್ಲಿಗೆ ಎಳ್ಕೊಂಬರೋಕ್ಕೆ ಎಷ್ಟು ದೂರ ಎಳ್ಕೊಂಡು ಹೋಗ್ತೀನಿ ಅಂತ, ಅಥವಾ ಇಷ್ಟು ದೂರ ಎಳ್ಕೊಂಬರೋಕ್ಕೆ ನನಗೆ ಕೆಪಾಸಿಟಿ ಇದೆಯೋ ಇಲ್ವೋ, ಆ ಕೆಪಾಸಿಟಿ ಲೆಕ್ಕ ಹಾಕೋದೆ ಎನರ್ಜಿ. ಅಂದರೆ ಎನರ್ಜಿ ನಮ್ಮ ಬಾಡಿನಲ್ಲಿ ಎನರ್ಜಿ ಇದೆಯೋ ಇಲ್ವೋ ಅಂತ ಸೊ ಅದನ್ನು ಹೇಳೋದೆ ಎನರ್ಜಿ. ಗೊತ್ತಾಯ್ತಾ? ವರ್ಕ್, ಪವರು, ಎನರ್ಜಿ ಮೂರನ್ನು ಕ್ಲೀನಾಗಿ ಡಿಫ್ರೆನ್ಸ್ ಇಟ್ಕೊಳ್ಳಿ. ವರ್ಕ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಒಂದು ಆಬ್ಜೆಕ್ಟನ್ನು ತೊಗೊಂಡೋಗೋದು. ಪವರ್ ಅಂದರೆ ಏನು? ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ವರ್ಕ್ ಮಾಡೋದು, ಅದಕ್ಕೆ ಜೊತೆಗೆ ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ ಒಳಗೆ, ಇಷ್ಟು ಟೈಮ್ ಒಳಗೆ ಇದನ್ನು ತೊಗೊಂಬರ್ಬೇಕು, ಅದು ಹೇಳೋದೆ ಪವರ್. ಎನರ್ಜಿ ಅಂದರೆ ಏನು? ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರೋಕ್ಕೆ ನಮ್ಮಲ್ಲಿ ಆ ಪವರ್ ಇದೆಯೋ ಇಲ್ವೋ, ಆ ಶಕ್ತಿ, ಆ ಫೋರ್ಸ್ ಇದೆಯೋ ಇಲ್ವೋ. ಆ ಫೋರ್ಸ್ ಇದೆಯಲ್ಲ ನಮಗೆ, ಆ ಕೆಪಾಸಿಟಿ ಟು ಡೂ ವರ್ಕ್, ಅದಕ್ಕೆ ನಮ್ಮಲ್ಲಿರೋ ಕೆಪಾಸಿಟಿನ ಅದು ಎನರ್ಜಿ ಅಂತ ಹೇಳುತ್ತೆ. ಆಯಿತಾ? ವರ್ಕ್, ಪವರ್, ಎನರ್ಜಿ. ಈಗ ಸದ್ಯಕ್ಕೆ ವರ್ಕಿನ ಡೆಫಿನೇಷನ್ನು, ಆಮೇಲೆ ಪವರ್ ಎನರ್ಜಿನೂ ಮುಂದೆ ಬರುತ್ತೆ. ಆಯಿತಾ? ಆಯಿತಾ? ಅಂದರೆ ಡಿಫೈನ್ ವರ್ಕ್ ಡನ್, ಮೆನ್ಷನ್ ಇಟ್ಸ್ ಎಸ್ ಐ ಯೂನಿಟ್. ಇಟ್ ಡಿಫೈನ್ ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಫೋರ್ಸ್ ಅಪ್ಲೈಡ್ ಆನ್ ದ ಬಾಡಿ ಆ್ಯಂಡ್ ದ ಬಾಡಿ ಡಿಸ್ಪ್ಲೇಸಸ್ ಇನ್ ದ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್. ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಬಾಡಿ. ನೋಡಿರಿ, ವರ್ಕ್ ಈಸ್ ಸೆಟ್ ಟು ಬಿ ಡನ್ ಇದಕ್ಕೆ ಇರುತ್ತೆ, ಇದಿರುತ್ತೆ ವರ್ಕ್ ಈಸ್ ಸೆಟ್ ಟು ಬಿ ಡನ್. ಇದು ವರ್ಕ್ ಯಾವಾಗ ಆಯಿತು ಅಂತೀವಿ? ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಫೋರ್ಸ್. ನೋಡಿ, ಇದ್ರ ಮೇಲೆ ಹಿಂಗೆ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಈಸ್ ಇನ್ ದ ಡೈರೆಕ್ಷನ್. ನಾನು ಯಾವ್ದು ಹೇಳ್ಕೊಂಡು ಹೋಗ್ತೀನೋ ಅದೇ ಡೈರೆಕ್ಷನಲ್ಲೇ ಆಬ್ಜೆಕ್ಟು ಸತ ಮುಂದೆ ಹೋಗ್ತಾ ಇದೆ. ಗೊತ್ತಾಯ್ತಾ? ಅದಕ್ಕೆ ನಾವು ವರ್ಕ್ ಡನ್ ಅಂತ ಕರಿತೀವಿ. ವರ್ಕ್ ಡನ್ ಅಂದರೆ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಎಸ್, ಗೊತ್ತಾಯ್ತಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇದನ್ನು ಹೇಳ್ಕೊಂಡು ಹೋಗ್ತಿದ್ದೀವಿ, ಇದ್ರ ಜೊತೆಗೆ ಇದನ್ನು ಹೇಳ್ಕೊಂಡು ಹೋಗ್ತಿದ್ದೀವಿ. ಗೊತ್ತಾಯ್ತಾ? ಅದಕ್ಕೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಅದಕ್ಕೆ ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಬಾಡಿ ಆ್ಯಂಡ್ ದ ಬಾಡಿ ಡಿಸ್ಪ್ಲೇಸಸ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ಡಿಸ್ಪ್ಲೇಸಸ್ ಆಗಬೇಕು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಡಿಸ್ಪ್ಲೇಸಸ್ ಆಗಬೇಕು, ಅದಕ್ಕೆ ಡೈರೆಕ್ಷನ್ ಆಫ್ ಫೋರ್ಸ್. ಡಬ್ಲ್ಯೂ ಇಕ್ವಲ್ ಟು ಎಫ್ ಇಂಟು ಎಸ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಯೂನಿಟ್ ಆಫ್ ವರ್ಕ್ ಈಸ್ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನಂದರೆ ಯೂನಿಟ್ ಆಫ್ ವರ್ಕ್ ಈಸ್ ಜೌಲ್. ನೋಡಿ, ಯೂನಿಟ್ ವರ್ಕಿಗೆ ನಾವು ಜೌಲ್ ಅಂತ ಕರಿತೀವಿ. ವರ್ಕ್ ಡನ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ವರ್ಕ್ ಡನ್ ಈಗೆಲ್ಲ ಅದು ಸ್ಕೇಲಾಗ. ನೋಡಿ, ಇಲ್ಲಿಂದ ಇಲ್ಲಿಗೆ ಇಷ್ಟು ದೂರ ತೊಗೊಂಡೋಗಿದೆ ವರ್ಕಿಗೆ, ವರ್ಕಿಂದ. ಆವಾಗ ಬರೀ ದೂರ ಲೆಕ್ಕ ಹಾಕ್ತಿರ್ತೀವಿ, ದೂರ ಲೆಕ್ಕ. ಅದಕ್ಕೆ ಇನಿಷಿಯಲ್ ಪಾಯಿಂಟ್, ಫೈನಲ್ ಪಾಯಿಂಟ್ ಎಂಟ ಥರ ಇರಲಿ, ಒಟ್ಟಿಗೆ ದೂರ ಎಷ್ಟು ದೂರ ತೊಗೊಂಡೋಗಿದ್ದೀವಿ ಅಂತ ಲೆಕ್ಕ ಹಾಕೋದೆ ಅದು ಯಾಕಾಗುತ್ತೆ ವರ್ಕ್ ಡನ್ನು. ಅದು ಹಂಗಾಗತ್ತೆ ಸ್ಕೇಲರ್ ಕ್ವಾಂಟಿಟಿ. ಯೂನಿಟ್ ಎಸ್ ಐ ಯೂನಿಟ್ ಈಸ್ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಯಿತಾ? ಪರ್ ಸೆಕೆಂಡ್ ಸ್ಕ್ವೇರ್, ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದು ಎಸ್ ಐ ಯೂನಿಟ್. ಡೈಮೆನ್ಷನಲ್ ಫಾರ್ಮುಲಾ, ಎಮ್ ಟು ದ ಪವರ್ ಆಫ್ ಒನ್, ಎಲ್ ಟು ದ ಪವರ್ ಆಫ್ ಟು, ಟಿ ಟು ಪವರ್ ಆಫ್ ಮೈನಸ್ ಟು. ಪರ್ ಸೆಕೆಂಡ್ ಬಂದಿದೆ, ಯಾವಾಗ ಟೈಮಿಗೆ ಮೈನಸ್ ಟು ಬರುತ್ತೆ. ಮೀಟರ್ ಅಂದರೆ ಲೆಂತ್ಗೆ ಸ್ಕ್ವೇರ್ ಬಂದಿದೆ, ಹಂಗಾಗಿ ಎಲ್ ಟು ದ ಪವರ್ ಆಫ್ ಟು ಕೆ ಜಿ ಅಂದರೆ ಬರೀ ಕೆ ಜಿ ಇದೆ, ಹಂಗಾಗಿ ಇದು ಎಮ್ ಟು ದ ಪವರ್ ಆಫ್ ಒನ್. ಸಿ ಜಿ ಎಸ್ ವೆಕ್ಟರ್, ಸೂನಿಯಸ್ ಯೂನಿಟ್ ಫಾರ್ ವೆಕ್ಟರ್. ಗೊತ್ತಾ? ಈ ಸೂಜಿಯಸ್ ಯೂನಿಟ್ ಫಾರ್ ವರ್ಕ್. ಈ ವರ್ಕಿಗೆ ಸಿ ಜಿ ಎಸ್ ಯೂನಿಟ್ ಇಲ್ಲ ಅಂದರೆ ಅರ್ಗ್ಸ್ ಅಂತ ಕರಿತೀವಿ. ಎಸ್ ಐ ಯೂನಿಟಲ್ಲಿ ಜೌಲು, ಸಿ ಜಿ ಎಸ್ ಯೂನಿಟಲ್ಲಿ ಅರ್ಗ್ಸ್. ಸಿ ಜಿ ಎಸ್ ಯೂನಿಟ್ ಆಫ್ ವರ್ಕ್ ಈ ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೇಳಿದ್ದು, ಈಗ ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಒನ್ ಜೌಲ್ ಇದಿಕ್ವಲ್ ಟು 10^7 ಅರ್ಗ್ಸ್. ನೋಡಿ, ಇದು ಇದನ್ನು ಪ್ರೂವ್ ಮಾಡೋಕ್ಕೆಲ್ಲ ಕೇಳ್ತಾರೆ ಮುಂದೆ. ಒನ್ ಜೌಲ್ ಅಂದರೆ 10^7 ಅರ್ಗ್ಸ್.
Work done in moving a particle in a circle with constant speed is zero. ನೋಡ್ರಿ ಇದು ಇದು ವರ್ಕ್ ಡನ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ವರ್ಕ್ ಡನ್ ಇದು ಆಮೇಲೆ ಹೇಳ್ತೀನಿ ಎಕ್ಸಾಂಪಲು ವರ್ಕ್ ಡನ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗ್ತೀವಿ ವರ್ಕ್ ಡನ್ ಅದೇ ಅಕಸ್ಮಾತ್ ಸರ್ಕ್ಯುಲರ್ ಮೋಷನ್ ಇತ್ತು ಈಗ ಸರ್ಕಲ್ ಇತ್ತು ಸರ್ಕ್ಯುಲರ್ ಮೋಷನ್ ಇತ್ತು ಆಗ ಇಲ್ಲಿಂದ ಇಲ್ಲಿಗೆ ಒಂದು ಆಬ್ಜೆಕ್ಟನ್ನು ಹಿಂಗೆ ತೊಗೊಂಡೋದ್ವಿ ತೊಗೊಂಡೋಗಿ ವಾಪಸ್ ತೊಗೊಂಬಂದು ವಾಪಸ್ ಮತ್ತೆ ಇಲ್ಲೇ ಇಟ್ವಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಝೀರೋ ಒಂದು ಇದನ್ನೇ ಸರ್ಕ್ಯುಲರ್ ಮೋಷನ್ ದ ವರ್ಕ್ ಡನ್ ಈಸ್ ಆಲ್ವೇಸ್ ಝೀರೋ ನೋಡಿರಿ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಒಂದು ವಸ್ತುನ ವಾಪಸ್ ತೊಗೊಂಡೋಗಿ ಮತ್ತು ವಾಪಸ್ ಅಲ್ಲೇ ಇರ್ತೀವಿ ಅವಾಗ ವರ್ಕ್ ಡನ್ ಝೀರೋ ಆಗುತ್ತೆ ನೋಡಿರಿ ಇಲ್ಲೊಂದಿದೆ ಎಕ್ಸಾಂಪಲು ಒಂದು ಆಬ್ಜೆಕ್ಟನ್ನು ಹಿಂಗಿತ್ತು ಇಲ್ಲಿದೆ ಆಬ್ಜೆಕ್ಟು ಇಲ್ಲಿಗೆ ಅದನ್ನು ತೊಗೊಂಬಂದು ಹಿಂಗೆ ಇಟ್ವಿ ಮತ್ತು ವಾಪಸ್ ತೊಗೊಂಡೋಗಿ ಇಲ್ಲೇ ಇಟ್ಟೆ ಅದು ವರ್ಕ್ ಡನ್ ಈಸ್ ಝೀರೋ ನೋಡಿರಿ ಒಂದು ವರ್ಕ್ ಇದೆ ಒಂದು ಈ ಆಬ್ಜೆಕ್ಟನ್ನು ಈ ಕಡೆ ಎಳ್ಕೊಂಬಂದೆ ಮತ್ತು ವಾಪಸ್ ತೊಗೊಂಡೋಗಿ ಅಲ್ಲೇ ಇಟ್ಟೆ ಅವಾಗ ನೋ ವರ್ಕ್ ಡನ್ ವರ್ಕ್ ಡನ್ ಆಗಿಲ್ಲ ಅಂತ ಅರ್ಥ ಅಂದರೆ ಯಾವಾಗಲೂ ಡಿಸ್ಪ್ಲೇಸ್ಮೆಂಟ್ ಇರಬೇಕು ವರ್ಕಿಗೆ ಅವಾಗ ಅವಾಗ ಅದು ವರ್ಕ್ ಡನ್ ಆಗುತ್ತೆ ವರ್ಕ್ ಡನ್ ಬೈ ವರ್ಕ್ ಡನ್ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಇನ್ ಎ ಸರ್ಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ಝೀರೋ ವರ್ಕ್ ಡನ್ ಯಾವಾಗಲೂ ಕಾನ್ಸ್ಟೆಂಟ್ ಇದರಲ್ಲಿ ವರ್ಗಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ವರ್ಕ್ ಡನ್ ಯಾವಾಗಲೂ ಝೀರೋ ವರ್ಕ್ ಡನ್ ಬೈ ಎ ವೆಯ್ಟ್ ಲಿಫ್ಟರ್ ಮೂವಿಂಗ್ 150 ಕೆಜಿ ಆಫ್ ಮಾಸ್ ಆನ್ ಇಟ್ಸ್ ಶೋಲ್ಡರ್ ಫಾರ್ 30 ಸೆಕೆಂಡ್ ಈಸ್ ಝೀರೋ ನೋಡಿರಿ ವರ್ಕ್ ಡನ್ ವೆಯ್ಟ್ ಲಿಫ್ಟರ್ ನೋಡಿದ್ದೀರ ವೆಯ್ಟ್ ಲಿಫ್ಟರ್ ಹಿಂಗೆ ಎತ್ತುತ್ತಾನೆ ಮತ್ತು ವಾಪಸ್ ಇತ್ತಗೊಂಬಂದು ಕೆಳಗಡೆ ಇಡ್ತಾನೆ ಅವನು ಎಷ್ಟು ವರ್ಕ್ ಡನ್ ಮಾಡೋಂಗಾಯಿತು ಅವನೇನು ವರ್ಕೇ ಮಾಡಿಲ್ಲ ಯಾಕಂದರೆ ವೆಯ್ಟ್ ಲಿಫ್ಟರ್ 150 ಕೆಜಿ ವೆಯ್ಟ್ ಲಿಫ್ಟರ್ ಇದೆ ಅದನ್ನು ತೆಗಿತಾನೆ ಹಿಂಗೆ ತೆಗೆದು ಹಿಂಗೆ ಇಟ್ಕೊಂತಾನೆ ಇಟ್ಕೊಂಡು ಒಂದು 30 ಸೆಕೆಂಡ್ ಹಂಗೆ ಇಟ್ಕೊಂತಾನೆ ಆಮೇಲೆ ವಾಪಸ್ ತೊಗೊಂಬಂದು ಹಂಗೆ ತೆಗೆದು ಅದ್ರ ಮೇಲೆ ಇಡ್ತಾನೆ ಅವಾಗ ಅದು ವರ್ಕ್ ಡನ್ ಆಗಿಲ್ಲ ಅದೇ ಇದು ವಸ್ತುನ ತೊಗೊಂಡೋಗಿ ಸ್ವಲ್ಪ ದೂರ ತೊಗೊಂಡೋಗಿ ಇಟ್ಟಿದ್ದಿದ್ರೆ ವರ್ಕ್ ಡನ್ ಆಗ್ತಿತ್ತು ಈಗ ಅದು ವರ್ಕ್ ಡನ್ ಆಗಿಲ್ಲ ಗೊತ್ತಾಯ್ತಾ ಹಂಗೆ ಇದಕ್ಕೆ ಒಂದು ಎಕ್ಸಾಂಪಲ್ ವಿತ್ ಇದು ನಿಮಗೆ ತಿಳ್ಕೊಳ್ಳೋವಂಥದ್ದು ವರ್ಕ್ ಡನ್ ಬೈ ಎ ವೆಯ್ಟ್ ಲಿಫ್ಟರ್ ಮೂವಿಂಗ್ 150 ಕೆಜಿ ಆಫ್ ಮಾಸ್ ಆನ್ ಇಟ್ಸ್ ಶೋಲ್ಡರ್ ಫಾರ್ 30 ಸೆಕೆಂಡ್ ಈಸ್ ಝೀರೋ ವರ್ಕ್ ಡನ್ ಯಾವಾಗಲೂ ಝೀರೋ ಆಗುತ್ತೆ ಒಂದು ವಸ್ತುವನ್ನು ತೊಗೊಂಡು ಇನ್ನೊಂದು ಕಡೆ ಇನ್ನೊಂದು ಕಡೆ ಪ್ಲೇಸ್ ಚೇಂಜ್ ಆಗಬೇಕು ಅವಾಗಲೇ ಮಾತ್ರ ವರ್ಕ್ ಡನ್ ಆಗಿದೆ ಅದೇ ಇಲ್ಲಿದ್ದರೆ ಆಗಲ್ಲ ಇಫ್ ಥೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ದೆನ್ ದ ವರ್ಕ್ ಡನ್ ಈಸ್ ಪಾಸಿಟಿವ್ ನೋಡಿರಿ ಇದನ್ನೇ ಇಲ್ಲಿಂದ ನಿಮಗೆ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ತಿಳ್ಕೊಬೇಕು ಇಲ್ಲಿ ನೋಡಿರಿ ಒಂದೊಂದು ವಸ್ತು ಇಟ್ಟಿದ್ದೀನಿ ಇಲ್ಲಿದೆ ಈ ಡೈರೆಕ್ಷನ್ಗೆ ನೀ ದಾರ ಇದು ಡೈರೆಕ್ಷನ್ ತೋರಿಸೋದು ಇದು ದಾರ ತೊಗೊಂಡೋಗ್ತಾ ಇದ್ದೀನಿ ಹಿಂಗೆ ತೊಗೊಂಡೋಗ್ತಿದ್ದೀನಿ ಅಂತ ತಕ್ಷಣ ನೋಡಿರಿ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಫೋರ್ಸ್ ಬಂತು ಅಂದರೆ ಅದು ಇಲ್ಲಿವರೆಗೂ ಬರುತ್ತೆ ಗೊತ್ತಾಯ್ತಾ ಇಲ್ಲಿವರೆಗೂ ಎಳ್ಕೊಂಡೋಗುತ್ತೆ ನೋಡಿರಿ ಆ್ಯಂಗಲ್ ಬಿಡಿ ಈ ಡೈರೆಕ್ಷನ್ ಆಫ್ ಫೋರ್ಸು ಇದು ಈ ಡೈರೆಕ್ಷನ್ ಆಫ್ ಫೋರ್ಸ್ ಇದೆಲ್ಲ ಅದು ದ ವರ್ಕ್ ಡನ್ ಬೈ ಪಾಸಿಟಿವ್ ನೋಡಿರಿ ಈಗ ಮೂವಿಂಗ್ ಪಾರ್ಟಿಕಲ್ ಮೂವಿಂಗ್ ಆಗ್ತಿರೋದು ಸ್ಪೀಡ್ ಫೋರ್ಸ್ ನೋಡಿ ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ ಇನ್ ದ ಡೈರೆಕ್ಷನ್ ಮತ್ತು ಫೋರ್ಸ್ ಇನ್ ದ ಡೈರೆಕ್ಷನ್ ಎರಡು ಒಂದೇ ಇದೆ ಗೊತ್ತಾಯ್ತಾ ಎಫ್ ಎಸ್ ಕಾಸ್ ಥೀಟಾ ಎಫ್ ಅಂದರೆ ಏನೋ ಫೋರ್ಸ್ ಇಲ್ಲಿಂದ ಅಪ್ಲೈ ಮಾಡ್ತಿದ್ದೀನಿ ಮತ್ತು ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಇದು ಎರಡು ಒಂದೇ ಡೈರೆಕ್ಷನ್ ಇರುತ್ತೆ ಗೊತ್ತಾಯ್ತಾ ಆ್ಯಂಗಲ್ ಇಲ್ಲ ಅದಕ್ಕೆ ಅದೇ ಅಕಸ್ಮಾತ್ ಏನಾದರೂ ಚೂರು ಈ ಕಡೆ ಡೈರೆಕ್ಷನಿಂದ ಹಿಂಗೆ ಹೇಳಿದ್ರೆ ಇಲ್ಲಿ ಈ ಪ್ಲೇನಿಗೂ ಈ ಪ್ಲೇನಿಗೂ ಆ್ಯಂಗಲ್ ಫಾರಮ್ ಆಗ್ತಿತ್ತು ಗೊತ್ತಾಯ್ತಾ ಆವಾಗ ಏನಾಗತ್ತೆ ಅಂದರೆ ಫೋರ್ಸ್ ಕಟ್ಟಿ ಇಲ್ಲಿ ಇದು ಡೈರೆಕ್ಷನ್ ಆಫ್ ದ ಫೋರ್ಸ್ ಮತ್ತೆ ಒಂದು ಆಬ್ಜೆಕ್ಟ್ ಇದೆ ಈಗ ಎಳಿತಾ ಇದ್ದೀನಿ ಇದು ಹಾರಿಜಾಂಟಲ್ ಪೊಸಿಷನು ಆಬ್ಜೆಕ್ಟನ್ನು ಸ್ವಲ್ಪ ನಾವು ಈ ಕಡೆ ಡೈರೆಕ್ಷನಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಮಾಡಿದ್ರೆ ಇದಕ್ಕೆ ನಾವು ಥೀಟ ಅಂತ ಕರಿತೀವಿ ಇದನ್ನು ಸ್ವಲ್ಪ ಮೇಲ್ಗಡೆ ಡೈರೆಕ್ಷನ್ ತೊಗೊಂಡ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಹಿಂಗೆ ಅದೇ ಹಿಂಗೆ ಈ ಕಡೆ ಹೋದಂಗೂ ಕಡಿಮೆ ಆಗ್ತಾ ಹೋಗುತ್ತೆ ಈಗ 90 ಡಿಗ್ರಿ ತೊಗೊಂಬಿಟ್ರೆ ನಿಮಗೆ ಏನು ಅದಕ್ಕೆ ಗೊತ್ತಾಗೋದಿಲ್ಲ ಆದರೆ 90 ಡಿಗ್ರಿ ತೊಗೊಂಬಿಟ್ರೆ ನಮಗೆ ವರ್ಕ್ ಡನ್ ಆಗೋಲ್ಲ ನೋಡಿರಿ ಇಲ್ಲಿ ಇದನ್ನು ಇದೇ ಡೈರೆಕ್ಷನಲ್ಲಿ ಎಳ್ಕೊಂತ ಹೋಗ್ತಿದ್ದೀನಿ ಫೋರ್ಸ್ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದರೆ ಸಾಕು ಫುಲ್ಲು ಮ್ಯಾಕ್ಸಿಮಮ್ ಬರುತ್ತೆ ಮ್ಯಾಕ್ಸಿಮಮ್ ವರ್ಕ್ ಡನ್ ಆಗುತ್ತೆ ಅದೇನಾರ ಇಲ್ಲದೆ ಸ್ವಲ್ಪ ಇದೇ ವಸ್ತು ಇಲ್ಲಿದೆ ಇದಿಂತ ಸ್ವಲ್ಪ ಬೇಗನೆ ಒಂದು 45 ಡಿಗ್ರಿ ಇಷ್ಟು ಇಳಿತೀನಿ ಅವಾಗ ಸ್ವಲ್ಪ ಜಾಸ್ತಿ ವರ್ಕ್ ಡನ್ ಮಾಡಬೇಕು ಗೊತ್ತಾಯ್ತಾ ವರ್ಕ್ ಡನ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟು ಸ್ವಲ್ಪ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ಯಾವಾಗ ಕಡಿಮೆ ಆಗುತ್ತೋ ಅವಾಗ ವರ್ಕ್ ಡನ್ ಈಸ್ ಸ್ಮಾಲ್ ಗೊತ್ತಾಯ್ತಾ ನೋಡಿರಿ ಇಫ್ ಆ್ಯಂಗಲ್ ಥೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಲೆಸ್ ದೆನ್ 90 ಡಿಗ್ರಿಗಿಂತ ಕಡಿಮೆ ಐತೆ ಅಂದರೆ ದೆನ್ ದ ವರ್ಕ್ ಡನ್ ಈಸ್ ಪಾಸಿಟಿವ್ ನೋಡಿರಿ 90 ಡಿಗ್ರಿ ಇದು ಇಲ್ಲಿಂದ ಕಡಿಮೆ ಇತ್ತು ಅಂದರೆ 90 ಡಿಗ್ರಿಯಿಂದ ಕಡಿಮೆ ಇತ್ತು ಅಂದರೆ ಹಿಂಗೆ ಎಳ್ಕೊಂತ ಹೋಗ್ತೀವಿ ಅದು ಯಾವಾಗಲಿಕ್ಕೆ ಪಾಸಿಟಿವ್ ಅಂತ ಕರಿತೀವಿ ಇಫ್ ಥೀಟಾ ಈಸ್ ಗ್ರೇಟರ್ ಇದು ಥೀಟಾ ಈಸ್ ಈಕ್ವಲ್ ಟು ಝೀರೋ ದೆನ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಝೀರೋ ಗೊತ್ತಾಯ್ತಾ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಝೀರೋ ಆ್ಯಂಡ್ ಇಫ್ ಥೀಟಾ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ 90 ಡಿಗ್ರಿ ದೆನ್ ದ ವರ್ಕ್ ಡನ್ ಈಸ್ ಎಗೇನೆಸ್ಟ್ ಅ ಫೋರ್ಸ್ ಆ್ಯಂಡ್ ದ ವರ್ಕ್ ಡನ್ ಈಸ್ ನೆಗೆಟಿವ್
ನೋಡಿರಿ ಈ ಇದು 90 ಡಿಗ್ರಿ 90 ಡಿಗ್ರಿ ಇತ್ತು ಅಂದರೆ ಕರೆಕ್ಟಾಗಿ ಹಾಂ ಅವಾಗ ವರ್ಕ್ ಡನ್ ಈಸ್ ಝೀರೋ ಗೊತ್ತಾಯ್ತಾ ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ 90 ಡಿಗ್ರಿ ದೆನ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಝೀರೋ ನೋಡಿರಿ ಅಂದ್ರೆ ಇದು ಈ ವರ್ಕ್ ಡನ್ ಫೋರ್ಸ್ ಈಗ 90 ಡಿಗ್ರಿ ತೊಗೊಂಡಿದ್ವಿ ಹಿಂಗೆ ಎತ್ತಿ ಮತ್ತು ವಾಪಸ್ ಈ ಕಡೆನೇ ಇರ್ತೀವಿ ವರ್ಕ್ ಡನ್ ಈಸ್ ಝೀರೋ ಗೊತ್ತಾಯ್ತಾ ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಝೀರೋ ಇಫ್ ಥೀಟಾ ಇಸ್ ಗ್ರೇಟರ್ ದೆನ್ 90 ಡಿಗ್ರಿ ನೋಡಿರಿ 90 ಡಿಗ್ರಿಲಿದೆ ಹಿಂಗೆ ತೊಗೊಂಡೋಗ್ಬಿಟ್ಟಿವಿ ಅಲ್ಲಿ ನೋಡಿ ಈಗ ವಸ್ತುನ ನಾವು ಈ ಡೈರೆಕ್ಷನಲ್ಲಿ ತೊಗೊಂಡೋಗಬೇಕು ಇದು ಇಲ್ಲಿಂದ ಇಲ್ಲಿಗೆ ಥೀಟಾ ಇದು 90 ಡಿಗ್ರಿ ಆಯಿತು ಇಲ್ಲಿಂದ ಆ ಕಡೆ ಗ್ರೇಟರ್ ದೆನ್ 90 ಡಿಗ್ರಿ ಆಗ್ಬಿಡ್ತು ಅವಾಗ ಆಪೋಸಿಟ್ ಫೋರ್ಸಸ್ ನೆಗೆಟಿವ್ ಈ ಕಡೆ ಹೋಗ್ಬಿಡುತ್ತೆ ಆಬ್ಜೆಕ್ಟ್ ನಮಗೆ ಬೇಕಾಗಿರೋ ಡೈರೆಕ್ಷನ್ ಈ ಕಡೆ ಆದರೆ ಆಬ್ಜೆಕ್ಟ್ ಹೋಗ್ತಿರೋದು ಈ ಕಡೆ ಈ ಡೈರೆಕ್ಷನಲ್ಲಿ ಗೊತ್ತಾಯ್ತಾ ದೆನ್ ದ ವರ್ಕ್ ಡನ್ ಎಗ್ನೆಸ್ಟ್ ದ ಫೋರ್ಸ್ ಆ್ಯಂಡ್ ವರ್ಕ್ ಡನ್ ಈಸ್ ನೆಗೆಟಿವ್ ಇದಕ್ಕೆ ನಾವು ನೆಗೆಟಿವ್ ಅಂತೀವಿ ಇದಕ್ಕೆ ಇದನ್ನೇ ಇದೇ ಡೈರೆಕ್ಷನ್ ತೊಗೊಂಡೋದ್ರೆ ಲೆಸ್ ದೆನ್ 90 ಡಿಗ್ರಿ ಈ 90 ಡಿಗ್ರಿ ಅಂತ ಈ ಕಡೆ ತೊಗೊಂಡೋದ್ರೆ ವರ್ಕ್ ಡನ್ ಈಸ್ ಪಾಸಿಟಿವ್ ಅದೇ ಕರೆಕ್ಟಾಗಿ 90 ಡಿಗ್ರಿ ಹಿಂಗೆ ಎತ್ತಿದ್ರೆ ವರ್ಕ್ ಡನ್ ಮಾಡಿದ್ರೆ ಅದು ಕರೆಕ್ಟಾಗಿ ಇದ್ದಲ್ಲೇ ಬರುತ್ತೆ ಅವಾಗ ವರ್ಕ್ ಡನ್ ಈಸ್ ಝೀರೋ ಗ್ರೇಟರ್ ದೆನ್ 90 ಡಿಗ್ರಿ ಇತ್ತು ಅಂದರೆ ಈ ಕಡೆ ಬಂತು ಅಂದರೆ ಈ ಕಡೆ ತೊಗೊಂಡೋಗೋ ಬದಲು ಈ ಕಡೆ ಬಂದುಬಿಡುತ್ತೆ ಅವಾಗ ನೆಗೆಟಿವ್ ಆಗುತ್ತೆ ವರ್ಕ್ ಡನ್ ಈಸ್ ನೆಗೆಟಿವ್ ಗೊತ್ತಾಯ್ತಾ ಆ ರೀತಿ ಇರುತ್ತೆ ಆ್ಯಂಡ್ ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್ ನೋಡಿರಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 0 ಡಿಗ್ರಿ ಬಂತು ಅಂದರೆ ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಫುಲ್ ಹಿಂಗೆ ಹೇಳಿದ್ರೆ ಫುಲ್ ಮ್ಯಾಕ್ಸಿಮಮ್ ಫೋರ್ಸ್ ಇರುತ್ತೆ ಗೊತ್ತಾಯ್ತಾ ಅದೇ ಅದೇ ಇಲ್ಲಿ ಹೇಳೋದು ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್ ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಎ ಬಿ ಈಸ್ ಮಿನಿಮಮ್ಮು ಇಫ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ದೆನ್ ವರ್ಕ್ ಡನ್ ಈಸ್ ಎ ಬಿ ಈಸ್ ಮ್ಯಾಕ್ಸಿಮಮ್ ಗೊತ್ತಾಯ್ತಾ ಅದು ಅದಕ್ಕೆ ಥೀಟಾ ಈಸ್ 90 ಡಿಗ್ರಿ ಗೊತ್ತಾಯ್ತಾ ನೆಕ್ಸ್ಟ್ ಇದು ಈಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನೀವು ನೋಡ್ಬೇಕಂದ್ರೆ ವರ್ಕ್ ಈ ವರ್ಕ್ ಅಂದರೆ ವರ್ಕ್ ಈಸ್ ಸೆಟ್ ಟು ಬಿ ಡನ್ ಡನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಬಾಡಿ ಆ್ಯಂಡ್ ದ ಬಾಡಿ ಡಿಸ್ಪ್ಲೇಸಸ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್ ಡಬ್ಲ್ಯೂ ಎಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಸ್ ಐ ಯೂನಿಟ್ ಆಫ್ ವರ್ಕ್ ಈಸ್ ಜೌಲ್ ವರ್ಕ್ ಡನ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ ಎಸ್ ಐ ಯೂನಿಟ್ ಈಸ್ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಡೈಮೆನ್ಷನಲ್ ಫಾರ್ಮುಲಾ ಎಮ್ ಟು ದ ಪವರ್ ಆಫ್ 1 ಎನ್ ಟು ದ ಪವರ್ ಆಫ್ 2 ಟಿ ಟು ದ ಪವರ್ ಆಫ್ ಮೈನಸ್ 2 ಸಿ ಜಿ ಎಸ್ ಯೂನಿಟ್ ಫಾರ್ ವರ್ಕ್ ಈಸ್ ಅರ್ಕ್ಸ್ ಸಿ ಜಿ ಎಸ್ ಯೂನಿಟ್ ಫಾರ್ ವರ್ಕ್ ಈಸ್ ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಒನ್ ಜೌಲ್ ಈಸ್ ಈಕ್ವಲ್ ಟು 10^7 ಅರ್ಕ್ಸ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಇನ್ ಎ ಸರ್ಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ 0 ವರ್ಕ್ ಡನ್ ಬೈ ಎ ವೆಯ್ಟ್ ಲಿಫ್ಟರ್ ಹೋಲ್ಡಿಂಗ್ 150 kg ಆಫ್ ಮಾಸ್ ಆನ್ ಇಟ್ಸ್ ಶೋಲ್ಡರ್ ಫಾರ್ 30 ಸೆಕೆಂಡ್ ಈಸ್ 0 ಥೀಟಾ ಇಫ್ ಥೀಟಾ ಈಸ್ ಈಕ್ವಲ್ ಟು ಲೆಸ್ ದೆನ್ 90 ಡಿಗ್ರಿ ದೆನ್ ವರ್ಕ್ ಡನ್ ಈಸ್ ಪಾಸಿಟಿವ್ ಇಫ್ ಥೀಟಾ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ ದೆನ್ ದ ವರ್ಕ್ ಡನ್ ಈ ಎಗ್ನೆಸ್ಟ್ ದ ಫೋರ್ಸ್ ಆ್ಯಂಡ್ ದ ವರ್ಕ್ ಡನ್ ಈಸ್ ನೆಗೆಟಿವ್ ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ 0 90 ಡಿಗ್ರಿ ಇದ್ದರೆ ಇದನ್ನು ಕ್ಲೀನಾಗಿ ನಾವು ಮಾಡ್ಕೊಳ್ತೀವಿ ಇದನ್ನು ಸಿ ಇ ಟಿನಲ್ಲೆಲ್ಲ ಕೇಳ್ತಾರೆ ಇದು 0 ಡಿಗ್ರಿ ಇತ್ತು ಅಂದರೆ ಮ್ಯಾಕ್ಸಿಮಮ್ ವರ್ಕ್ ಡನ್ 90 ಡಿಗ್ರಿ ಇತ್ತು ಅಂದರೆ ಮಿನಿಮಮ್ 0 ಗೊತ್ತಾಯ್ತಾ 0 ಆ್ಯಂಡ್ ಜಸ್ಟ್ ಇನ್ ಬಿಟ್ವೀನ್ ಥೀಟಾ 90 ಡಿಗ್ರಿ ಅಂಡ್ ಥೀಟಾ ಈಸ್ ಲೆಸ್ ದೆನ್ 90 ಡಿಗ್ರಿ ಲೈಟ್ ಇದ್ರೆ ಈ ಕಡೆ ಇತ್ತು ಅಂದರೆ ಇಟ್ ಈಸ್ ಪಾಸಿಟಿವ್ ಅದೇ ಥೀಟಾ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ ಈ ಕಡೆ ಇತ್ತು ಅಂದರೆ ಇದು ನೆಗೆಟಿವ್ ಗೊತ್ತಾಯ್ತಾ ಅದಕ್ಕೆಲ್ಲ ಇಷ್ಟು ವರ್ಕ್ ಡನ್ ಇದು ಕ್ಲೀನಾಗಿ ಹೇಳ್ತಾರೆ ವರ್ಕ್ ಡನ್ ಅಂದರೆ ಡೆಫಿನೇಷನ್ ಕೇಳಕ್ಕೆ ಹೇಳ್ತಾರೆ ಇದರಲ್ಲಿ ಇದೆಲ್ಲ ಸಿ ಇ ಟಿಗೆ ಬರೋವಂಥದ್ದು ಈ ಇದಕ್ಕೆ 12 ಪಾಯಿಂಟ್ಸ್ ಇದ್ದಾವೆ ಇವು ಸತ ಸಿ ಇ ಟಿಗೆ ಬಂದೇ ಬರುತ್ತೆ ನೆಕ್ಸ್ಟ್ ಡಿಫೈನ್ ಜೌಲ್ ಒಂದು ಜೌಲ್ ಅಂದರೆ ಏನು ವರ್ಕ್ ಡನ್ ಅಂದರೆ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂದು ವಸ್ತುನ ಒಂದು ಇಲ್ಲಿಂದ ಇಲ್ಲಿಗೆ 1 ಮೀಟ್ರ್ ದೂರ ತೊಗೊಂಡೋಗ್ತಿದ್ವಿ 1 ನ್ಯೂಟನ್ ಆಫ್ ವರ್ಕ್ ಇದೆ ಫೋರ್ಸು 1 ನ್ಯೂಟನ್ ಆ ಫೋರ್ಸನ್ನು ಅಪ್ಲೈ ಮಾಡಿ 1 ಮೀಟ್ರ್ವರೆಗೆ ತೊಗೊಂಡು ಹೋದರೆ ದೆನ್ ವರ್ಕ್ ಡನ್ ಈಸ್ 1 ಜೌಲ್ ಅಂತ ಕರಿತೀವಿ ಇನ್ ದ ಡೈರೆಕ್ಷನ್ ಸೇಮ್ ಇದೆ ಇನ್ ದ ಡೈರೆಕ್ಷನ್ ಆಫ್ ದ ಇನ್ ದ ಡೈರೆಕ್ಷನ್ ಫೋರ್ಸ್ ಅಂದರೆ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಅವಾಗ ಏನಾಗುತ್ತಂದರೆ ನಾವು ವರ್ಕ್ ಡನ್ ಅಂತ ಈಸ್ 1 ಜೌಲ್ ಅಂತ ಕರಿತೀವಿ ನೋಡೋ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಇಫ್ ಥೀಟಾ ಇಫ್ ಎಫ್ ಈಸ್ಕಲ್ ಟು 1 ನ್ಯೂಟನ್ ಎಸ್ ಈಸ್ಕಲ್ ಟು 1 ಮೀಟರ್ ಥೀಟಾ ಈಸ್ಕಲ್ ಟು 0 ಡಿಗ್ರಿ 0 ಡಿಗ್ರಿ ಅಂದರೆ ಇನ್ ದ ಡೈರೆಕ್ಷನ್ ಸೇಮ್ ಇದೇ ಡೈರೆಕ್ಷನಲ್ಲಿ ದೆನ್ ಡಬ್ಲ್ಯೂ ಈಸ್ಕಲ್ ಟು 1 ಜೌಲ್ ನೋಡೋ ಅಂದರೆ ಏನು ವರ್ಕ್ ಈಸ್ ಸೆಟ್ ಟು ಬಿ 1 ಜೌಲ್ ವೆನ್ ಎ ಫೋರ್ಸ್ ಆಫ್ 1 ನ್ಯೂಟನ್ ಡಿಸ್ಪ್ಲೇಸಸ್ ಎ ಬಾಡಿ ಥ್ರೂ 1 ಮೀಟರ್ ಇನ್ ಇಟ್ಸ್ ಡೈರೆಕ್ಷನ್ ಅದೇ ಡೈರೆಕ್ಷನಲ್ಲಿ ಹೋಗಬೇಕು ಗೊತ್ತಾಯ್ತಾ ವರ್ಕ್ ಈಸ್ ಸೆಟ್ ಟು ಬಿ 1 ಜೌಲ್ ವೆನ್ ಎ ಫೋರ್ಸ್ ಆಫ್ 1 ನ್ಯೂಟನ್ ಡಿಸ್ಪ್ಲೇಸಸ್ ಎ ಬಾಡಿ ಥ್ರೂ 1 ಮೀಟರ್ ಇನ್ ಇಟ್ಸ್ ಡೈರೆಕ್ಷನ್ ಅದು ಡಿಫೈನ್ ಜೌಲ್ ಅಂತ ಕೇಳ್ತೀವಿ
ಡಿಫೈನ್ ಗ್ರಾವಿಟೇಷನಲ್ ಯೂನಿಟ್ ಆಫ್ ವರ್ಕ್ ಗ್ರಾವಿಟೇಷನಲ್ ಯೂನಿಟ್ ಆಫ್ ಯಾಕಂದರೆ ಗ್ರಾವಿಟೇಷನ್ ಯಾವುದೇ ಆಬ್ಜೆಕ್ಟು ತೊಗೊಂಡ್ರೆ ಅದು ಗ್ರಾವಿಟೇಷನ್ ಫೋರ್ಸಿಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಗ್ರಾವಿಟೇಷನ್ ಯೂನಿಟ್ ಆಫ್ ವರ್ಕನ್ನು ನಾವು ಕಿಲೋಗ್ರಾಮ್ ಮೀಟರ್ ಅಂತ ಕರಿತೀವಿ, ಕೆ ಜಿ ಮೀಟರ್ ಅಂತ ಕರಿತೀವಿ. ಏಕೆ ವರ್ಕ್ ಈಸ್ ಸೆಟ್ ಟು ಬಿ 1 kg meter ವೆನ್ ದ ಫೋರ್ಸ್ ಆಫ್ 1 kg weight ಡಿಸ್ಪ್ಲೇಸಸ್ ಎ ಬಾಡಿ ಥ್ರೋ 1 meter ಇನ್ ಇಟ್ಸ್ ಡೈರೆಕ್ಷನ್. ನೋಡ್ರಿ 1 kg weight ಇದು ವೇಟ್, 1 kg ಅಷ್ಟು ವೆಯ್ಟ್ ಇರುತ್ತೆ. ವೆಯ್ಟ್ ಮಾಸ್ ಬೇರೆ ವೆಯ್ಟ್ ಬೇರೆ. ವೆಯ್ಟ್ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೇರಿಸಿ ಇದಾಗಿರೋದೆ, ಇದು ಇದ್ರ ಮೇಲೆ ಬಾಕ್ಸ್ ಮೇಲೆ ಅಪ್ಲೈ ಆಗಿರುತ್ತೆ. ಇದಕ್ಕೆ ನಾವು 1 kg weight ಅಂದರೆ ಗ್ರಾವಿಟೇಷನಲ್ ಹೇಳ್ತೀವಿ. ಏನು ಹೇಳ್ತೀವಿ ಅಂದರೆ ವರ್ಕ್ ಈಸ್ ಸೆಟ್ ಟು ಬಿ 1 kg meter ವೆನ್ ಎ ಫೋರ್ಸ್ ಆಫ್ 1 kg weight ಡಿಸ್ಪ್ಲೇಸಸ್ ಎ ಬಾಡಿ ಥ್ರೂ 1 meter ಇನ್ ಇಟ್ಸ್ ಡೈರೆಕ್ಷನ್. ವರ್ಕ್ ಈಸ್ ಸೆಟ್ ಟು ಬಿ 1 kg meter ವೆನ್ ಎ ಫೋರ್ಸ್ ಆಫ್ 1 kg weight ಡಿಸ್ಪ್ಲೇಸಸ್ ಎ ಬಾಡಿ ಥ್ರೂ 1 meter ಇನ್ ಇಟ್ಸ್ ಡೈರೆಕ್ಷನ್. ನೋಡಿ 1 kg weight ಈಸ್ ಈಕ್ವಲ್ ಟು 1 kg ಮಾಸ್ ಈಸ್ ಈಕ್ವಲ್ ಟು 1 kg weight ಒಂದೇ ಆಯ್ತಾ. 1 kg meter ಒನ್ 1 kg meter ಈಸ್ ಈಕ್ವಲ್ ಟು 1 kg weight ಅಂದರೆ ಏನು 9.81 joules ಅಂತ ಅರ್ಥ. ವೆಯ್ಟ್ ಅಂದರೆ ನಾವು 1 9.81 ಮಲ್ಟಿಪ್ಲೈ ಮಾಡಬೇಕು, ಅದು ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಮಾಡಿದರೆ ಜೋಲ್ ಅಂತ ಬರುತ್ತೆ. ಗೊತ್ತಾಯ್ತಾ? ಇದನ್ನು ನೀವು ಕ್ಲೀನಾಗಿ ನಾವು ಕಟ್ಕೋಬೇಕು. ಗ್ರಾವಿಟೇಷನಲ್ ಯೂನಿಟ್ ಆಫ್ ವರ್ಕು ಬರೀ ಯೂನಿಟ್ ಆಫ್ ವರ್ಕ್ ಜೌಲು ಅದನ್ನೆಲ್ಲ ಕೇಳೋಕ್ಕಿರ್ತವೆ. ನೆಕ್ಸ್ಟ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಬೈ ಎ ವೇರಿಯಬಲ್ ಫೋರ್ಸ್. ವೇರಿಯಬಲ್ ಫೋರ್ಸ್ ಅಂದರೆ ಏನಂತ ನಿಮಗೆ ಹೇಳಿದ್ದೀನಿ. ಒಂದು ಲಾರಿ ಒಳಗೆ ಲಾರಿ ಲೋಡ್ ಮಾಡಿರುತ್ತೆ, ಲೋಡ್ ಮಾಡಿ ತೊಗೊಂಡೋಗ್ತಾ ಇರುತ್ತೆ, ರೈನ್ ಬಂದ್ಬಿಡುತ್ತೆ, ತುಂಬ ಮಳೆ ಬಂದ್ಬಿಡುತ್ತೆ, ಅವ ಲಾರಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ರೈನ್ ನೀರು ಲಾರಿ ಒಳಗಡೆ ಮರಳು ಒಳಗಡೆ ಬೀಳ್ತಾ ಹೋಗುತ್ತೆ. ಅದು ಸ್ಪೀಡ್ ಅವಾಗ ಏನಾಗುತ್ತೆ ಅಂದರೆ ವರ್ಕ್ ಡನ್ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ, ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾರಿದು. ಅದಾಯ್ತಾ? ಅದಕ್ಕೆ ವೇರಿಯಬಲ್ ಸ್ಪೀಡ್ ಅಂತೀವಿ. ವೇರಿಯಬಲ್ ಫೋರ್ಸ್ ಅಂದರೆ ಏನು? ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಮುಂದಕ್ಕೆ ಹೋದಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅಂದರೆ ಏನು? ಒಂದು ಲಾರಿ ಲೋಡು ಲೋಡಲ್ಲಿ ಮರಳು ತುಂಬ್ಕೊಂಡಿರ್ತಾರೆ, ಅದು ಮಳೆ ಒಳಗೆ ಹೋಗ್ತಾ ಇರುತ್ತೆ. ಮಳೆಯಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಮಳೆ ಹನಿ ಆ ಲಾರಿ ಮರಳ ಮೇಲೆ ಬಿದ್ದು ಬಿದ್ದು ಅದ್ರ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಲಾರಿ ಲೋಡ್ ಅವಾಗ ಏನಾಗುತ್ತೆ ಅಂದರೆ ವೇರಿಯಬಲ್ ವೆಯ್ಟ್ ವೇರಿಯಬಲ್ ಫೋರ್ಸ್ ಅವಾಗ ಏನಾಗುತ್ತೆ ಅದಕ್ಕೆ ಮುಂದೆ ಮುಂದೆ ಹೋಗ್ತಾ ಲಾರಿಗೆ ವೆಯ್ಟ್ ಇನ್ನೂ ಜಾಸ್ತಿ ಆಗ್ತಿರುತ್ತೆ, ಫೋರ್ಸ್ ಇನ್ನೂ ಜಾಸ್ತಿ ಬೇಕು, ಅದು ವೇರಿಯಬಲ್ ಫೋರ್ಸ್. ಗೊತ್ತಾಯ್ತಾ? ಅದರಿಂದ ಈಕ್ವೇಷನ್ ನೋಡಿ, ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಬೈ ಎ ವೇರಿಯಬಲ್ ಫೋರ್ಸ್. ಲೆಟ್ ಡಿ ಡಬ್ಲ್ಯೂ ಅಂದರೆ ಏನು? ಸ್ಮಾಲ್ ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ಎ ಬಾಡಿ ಬೈ ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್. ಡಿ ಎಕ್ಸ್ ಅನ್ನೋ ಡಿಸ್ಟೆನ್ಸಲ್ಲಿ ಸ್ಮಾಲ್ ಡಿಸ್ಟೆನ್ಸ್ ಇಲ್ಲ ಒಂದು ವರ್ಕ್ ಒಂದು ವಸ್ತು ಇದು ಎಕ್ಸ್ ಡಿಸ್ಟೆನ್ಸು ಇದು ಫೋರ್ಸ್. ಯಾವುದೋ ಒಂದು ಲಾರಿ ತುಂಬ್ಕೊಂಡಿದೆ, ಲಾರಿ ತುಂಬಿದೆ ಇಲ್ಲಿಂದ ಹೋಗುತ್ತೆ ಎಯಿಂದ ಬಿವರೆಗೆ ಹೋಗಬೇಕು. ಹೋಗ್ತಾ 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 ಏನಾಗುತ್ತೆ ಫೋರ್ಸ್ ಜಾಸ್ತಿ ಬೇಕು, ಯಾಕೆಂದರೆ ಲಾರಿ ಡಿಸ್ಟೆನ್ಸ್ ದೂರ ಹೋದಷ್ಟು ಮಳೆ ಬರ್ತಾ ಇರುತ್ತೆ, ಲಾರಿ ಒಳಗೆ ನೀರು ತುಂಬ್ಕೊತಾ ಇರುತ್ತೆ, ಅವಾಗ ಏನಾಗುತ್ತೆ ಫೋರ್ಸ್ ಇನ್ನೂ ಜಾಸ್ತಿ ಜಾಸ್ತಿ ಬೇಕಾಗ್ತಾ ಇರುತ್ತೆ, ಹಾಗೆ ಹೋಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ, ಅದ್ರ ಕಂಟಿನ್ಯೂಸ್ಲಿ ಅದ್ರ ವೆಯ್ಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗಂದರೆ ಇಲ್ಲಿಂದ ಇಲ್ಲಿವರೆಗೂ ಫಸ್ಟಿಗೆ ನಾವು ಏನ್ಬಿಡ್ತೀವಿ ಸ್ಮಾಲ್ ಪಾರ್ಟ್ ಯಾವುದೋ ಒಂದು ತೊಗೊತೀವಿ ಡಿ ಎಕ್ಸ್ ಮಧ್ಯದಲ್ಲಿ. ಡಿ ಎಕ್ಸ್ ಅಂದರೆ ಏನು? ಸ್ಮಾಲ್ ಡಿಸ್ಟೆನ್ಸ್ ಯಾವುದೋ ಸಣ್ಣದು ಒಂದು ಭಾಳ ಸಣ್ಣದು ಒಂದು ಸೆಂಟಿಮೀಟರಷ್ಟು ದೂರ ಹೋಗೋಕ್ಕೆ ಎಷ್ಟು ವರ್ಕ್ ಡನ್ ಬೇಕು ಅಂತ ನೋಡ್ಕೊತೀವಿ. ಅದುವಾಗ ಏನು ಮಾಡ್ತೀವಿ ನಾವು ಎಕ್ಸ್ 1 ಅನ್ನೋ ಡಿಸ್ಟೆನ್ಸಿಂದ ಎಷ್ಟು ಡಿಸ್ಟೆನ್ಸ್ವರೆಗೆ ಎಷ್ಟು ಬೇಕಾಗುತ್ತೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂದರೆ ಇಂಟಿಗ್ರೇಷನ್ ಮೆಥಡಲ್ಲಿ ಅದನ್ನು ನಾವು ಟೋಟಲ್ ವರ್ಕ್ ಡನ್ ಎಷ್ಟು ಅಂತ ಕಂಡುಹಿಡಿತೀವಿ. ಓಕೆ ನೋಡಿ, ಲೆಟ್ ಡಿ ಡಬ್ಲ್ಯೂ ಇಸ್ಕಲ್ ಟು ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ಎ ಬಾಡಿ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್. ನೋಡಿ, ಡಿ ಎಕ್ಸ್ ಇಲ್ಲಿಂದ ಇಲ್ಲಿಗೆ ಸ್ಮಾಲ್ ಡಿಸ್ಟೆನ್ಸಿಂದ ಇಲ್ಲಿಗೆ ಡಿಸ್ಟೆನ್ಸ್ ಮೂವ್ ಆಗೋಕ್ಕೆ ಡಿ ಡಬ್ಲ್ಯೂ ಅಂದರೆ ಏನು? ಸ್ಮಾಲ್ ವರ್ಕ್ ಡನ್ ಬೇಕಾಗುತ್ತೆ. ಡಿ ಡಬ್ಲ್ಯೂ ಇಸ್ಕಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ಏನು? ಡಿ ಡಬ್ಲ್ಯೂ ಡಿಸ್ಟೆನ್ಸ್ ಟ್ರಾವ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗುತ್ತೆ ಡಿ ಎಸ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅದು ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಈಸ್ ಒಬ್ಟೈನ್ಡ್ ಬೈ ಇಂಟಿಗ್ರೇಟಿಂಗ್ ದ ಬಿಟ್ವೀನ್ ದ ಲಿಮಿಟ್ಸ್ ಎಕ್ಸ್ 1 ಟು ಎಕ್ಸ್ 2. ಎಕ್ಸ್ 1 ಎಷ್ಟು ಅಂತ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಅಂತ ಬರುತ್ತೆ. ನಿಮಗೆ ಇದನ್ನು ನೀವು ಹಾಗೇನೆ ತಿಳ್ಕೊಂಡು ಸಬ್ಜೆಕ್ಟ್ ಬರೆದರೆ ಈ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಪಾಠ ಮಾಡಿದಾಗ ನಿಮಗೆ ಅದಕ್ಕೆ ಅದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆಲ್ಲ ನೆಕ್ಸ್ಟ್ ಎಕ್ಸ್ 1 ಟು ಟೋಟಲ್ ವರ್ಕ್ ಡನ್ ಈಸ್ ಒಪ್ಟೆಂಡ್ ಬೈ ಇಂಟಿಗ್ರೇಟಿಂಗ್ ಬಿಟ್ವೀನ್ ದ ಲಿಮಿಟ್ಸ್ ಎಕ್ಸ್ 1 ಟು ಎಕ್ಸ್ 2. ನೆಕ್ಸ್ಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಡಿ ಡಬ್ಲ್ಯೂ ಅಂದರೆ ಎಕ್ಸ್ 1 ಮತ್ತು ಎಕ್ಸ್ 2 ಲಿಮಿಟ್ಸ್ ಲೋಯರ್ ಲಿಮಿಟ್ಸ್ ಅಪ್ಪರ್ ಲಿಮಿಟ್ಸ್ ಅಂತೀವಿ. ಡಿ ಡಬ್ಲ್ಯೂ ಎಫ್ ಎಕ್ಸ್ ಡಿ ಎಕ್ಸ್
ಅಂದರೆ ಏನು ಏರಿಯಾ ಅಂಡರ್ ದ ಕರ್ವ್ ಎಕ್ಸ್ ಒನ್ ಟು ಎಕ್ಸ್ ಎಕ್ಸ್ ಒನ್ ಇಂದ ಮತ್ತು ಎಕ್ಸ್ ಟುಗೆ ಈ ಏರಿಯಾ ಕರ್ವ್ ಇದೆಯಲ್ಲ ಇದನ್ನು ನಾವು ಡಿ ಡಬ್ಲ್ಯೂ ಅಂತ ಕರೀತೀವಿ, ವರ್ಕ್ ಡನ್ ಅಂತ ಕರೀತೀವಿ. ಒಳ್ಳೆಯದು, ಅದಕ್ಕೆ ಇದು ಸ್ವಲ್ಪ ಈಕ್ವೇಷನ್ ಹಾಗೇನೆ ನೀವು ನಮ್ಮ ಕಟ್ಕೊಂಡ್ರಿ. ಸದ್ಯಕ್ಕೆ ಇಂಟಿಗ್ರೇಷನ್ ಪಾಠ ಮಾಡಿದಾಗ ಈ ಸೆಕೆಂಡ್ ಪಿ ಯು ಸಿಯಲ್ಲಿ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಬರುತ್ತೆ, ಅವಾಗ ನಿಮಗೆ ಇದರ ಅರ್ಥ ಆಗುತ್ತೆ. ಅದು ವಾಟ್ ಡಸ್ ದ ಏರಿಯಾ ಅಂಡರ್ ದ ಕರ್ವ್ ಅಂಡರ್ ದ ಕರ್ವ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ರೆಪ್ರೆಸೆಂಟ್. ಏರಿಯಾ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಕರ್ವ್ ಏನಂತ ರೆಪ್ರೆಸೆಂಟ್ ಮಾಡುತ್ತಂದರೆ ವರ್ಕ್ ಡನ್, ವರ್ಕ್ ಡನ್ ಅನ್ನೋ ರೆಪ್ರೆಸೆಂಟ್ ಮಾಡುತ್ತೆ. ಇಷ್ಟು ಇದನ್ನು ನೀವು ಕ್ಲೀನಾಗೆ ಜ್ಞಾಪಕ ಇಟ್ಕೊಳ್ರಿ. ಇದಷ್ಟು ಇದರಲ್ಲಿ ಮೆಮೊರೈಸಿಂಗ್ ಪವರ್ ಪಾರ್ಟ್ ತುಂಬ ಇದೆ, ಅದನ್ನು ಕ್ಲೀನಾಗಿ ಮತ್ತೊಂದ್ಸರಿ ಮೂರು ಸರಿ ಹೇಳ್ತೀನಿ ಹೇಗೆ ಅದನ್ನು ಮಾಡಬೇಕು. ನೆಕ್ಸ್ಟ್ ಪವರ್ ಎನರ್ಜಿ ಬಂದಾಗ ವರ್ಕ್ ಅಂದರೆ ಏನಂತ ಇನ್ನೂ ನಿಮಗೆ ಇನ್ನೂ ಫುಲ್ ಕ್ಲಿಯರ್ ಆಗುತ್ತೆ. ಆಗಲೇ ಈಗೆಲ್ಲ ನಿಮಗೆ ಕ್ಲಿಯರಿಟಿ ಬಂದಿದೆ ಅದಕ್ಕೆಲ್ಲ. ಅಷ್ಟೆ, ನೆಕ್ಸ್ಟ್ ನೋಡಿ ಈಗ ನಿಮ್ಮ ಮೆಮೊರೈಸೇಷನ್ ಪವರ್ ಮೆಮೊರೈಸಿಂಗ್ ಪಾಯಿಂಟು ಕ್ಲೀನಾಗಿ ಇದನ್ನು ಏನೇನು ಹೇಳ್ತೀನಿ ಅದನ್ನು ಮೂರು ಸರಿ ಅದು ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟ್ಸ್ ಸಹ ಈ ಚಾಪ್ಟರ್ನಲ್ಲಿ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಟೂ ವೆಕ್ಟರ್ ಈಸ್ ಎ ಡಾಟ್ ಬಿ ಈಸ್ ಇಕ್ವಲ್ ಟು ಎ ಬಿ ಕಾಸ್ ಥೀಟಾ. ಇದು ನಿಮಗೆ ಇವಿಷ್ಟು ನಿಮಗೆ ಸ್ವಲ್ಪ ಗೊತ್ತಿರೋದೆ, ಫೋರ್ತ್ ಚಾಪ್ಟರ್ನಲ್ಲಿ ಮಾಡಿದ್ದೆ. ಅದು ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ರಿಸಲ್ಟ್ಸ್ ಇನ್ ಸ್ಕೇಲರ್ ಕ್ವಾಂಟಿಟಿ. ಎಕ್ಸಾಂಪಲ್ ಫಾರ್ ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಈಸ್ ವರ್ಕ್ ಡನ್ ಈಸ್ ಇಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಬ್ಲ್ಯೂ ಇಸ್ ಇಕ್ವಲ್ ಟು ಎಫ್ ಇ ಟು ಎಸ್ ಈಸ್ ಇಕ್ವಲ್ ಟು ಎಫ್ ಎಸ್ ಕಾಸ್ ಥೀಟಾ. ಸ್ಕೇಲರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಈಸ್ ಕಾಮ್ಯುಟೇಟಿವ್. ಎ ಡಾಟ್ ಬಿ ಈಸ್ ಇಕ್ವಲ್ ಟು ಬಿ ಡಾಟ್ ಎ. ಸ್ಕೇಲರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಈಸ್ ಕಾಮ್ಯುಟೇಟಿವ್. ಎ ಡಾಟ್ ಬಿ ಈಸ್ ಇಕ್ವಲ್ ಟು ಬಿ ಡಾಟ್ ಎ. ಸ್ಕೇಲರ್ ಪ್ರಾಡಕ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್. ಎ ಡಾಟ್ ಬಿ ಪ್ಲಸ್ ಸಿ ಈಸ್ ಇಕ್ವಲ್ ಟು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ. ಸ್ಕೇಲರ್ ಪ್ರಾಡಕ್ಟ್ ಈಸ್ ಆರ್ ಡಾಟ್ ಪ್ರಾಡಕ್ಟ್ ಈಸ್ ಡಿಸ್ಟ್ರಿಬ್ಯೂಟಿವ್. ಎ ಡಾಟ್ ಬಿ ಪ್ಲಸ್ ಸಿ ಈಸ್ ಇಕ್ವಲ್ ಟು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ. ಇಫ್ ಥೀಟಾ ಈಸ್ ಇಕ್ವಲ್ ಟು ಜೀರೋ ಡಿಗ್ರಿ ದೆನ್ ಎ ಡಾಟ್ ಬಿ ಈಸ್ ಇಕ್ವಲ್ ಟು ಎ ಬಿ ಎ ಮ್ಯಾಕ್ಸಿಮಮ್. ಇಫ್ ಥೀಟಾ ಈಸ್ ಇಕ್ವಲ್ ಟು 90 ಡಿಗ್ರಿ ದೆನ್ ಎ ಡಾಟ್ ಬಿ ಈಸ್ ಇಕ್ವಲ್ ಟು ಜೀರೋ ಮಿನಿಮಮ್. ಎ ಡಾಟ್ ಎ ಈಸ್ ಇಕ್ವಲ್ ಟು ಎ ಇಂಟು ಎ ಈಸ್ ಇಕ್ವಲ್ ಟು ಎ ಸ್ಕೋರ್. ಐ ಡಾಟ್ ಐ ಯೂನಿಟ್ ವೆಕ್ಟರ್ಸ್ ಐ ಡಾಟ್ ಐ ಈಸ್ ಇಕ್ವಲ್ ಟು ಜೆ ಡಾಟ್ ಜೆ ಈಸ್ ಇಕ್ವಲ್ ಟು ಕೆ ಡಾಟ್ ಕೆ ಈಸ್ ಇಕ್ವಲ್ ಟು 1. ಇವಿಷ್ಟು ನಿಮಗೆ ಹೋದ ಚಾಪ್ಟರ್ನಲ್ಲೇ ಇರೋದು. ಹಾಗಾಗಿ ಇದನ್ನು ಕ್ಲೀನಾಗಿ ನೋಡ್ಕೊಳ್ಸಿರಿ, ನೋಡ್ಕೊಳ್ಳೋದು ತಗೊಂಡ್ಸರಿ ಬರೀರಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ನಮ್ಮದು ವರ್ಕ್ ಡನ್ ಸ್ಟಾರ್ಟ್ ಆಗುತ್ತೆ ಚಾಪ್ಟರ್. ಡಿಫೈನ್ ವರ್ಕ್ ಡನ್, ಮೆನ್ಷನ್ ಇಟ್ಸ್ ಎಸ್ ಐ ಯೂನಿಟ್. ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಬಾಡಿ ಆ್ಯಂಡ್ ದ ಬಾಡಿ ಡಿಸ್ಪ್ಲೇಸಸ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಬಾಡಿ ಆ್ಯಂಡ್ ದ ಬಾಡಿ ಡಿಸ್ಪ್ಲೇಸಸ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ದ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಬಾಡಿ ಆ್ಯಂಡ್ ದ ಬಾಡಿ ಡಿಸ್ಪ್ಲೇಸಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಡಬ್ಲ್ಯೂ ಇಸ್ ಇಕ್ವಲ್ ಟು ಎಫ್ ಇ ಟು ಎಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಸ್ ಐ ಯೂನಿಟ್ ಆಫ್ ವರ್ಕ್ ಈಸ್ ಜೌಲ್. ಎಸ್ ಐ ಯೂನಿಟ್ ಆಫ್ ವರ್ಕ್ ಈಸ್ ಜೌಲ್. ವರ್ಕ್ ಡನ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ವರ್ಕ್ ಡನ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ಎಸ್ ಐ ಯೂನಿಟ್ ಈಸ್ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್ ಐ ಯೂನಿಟ್ ಈಸ್ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಡೈಮೆನ್ಷನಲ್ ಫಾರ್ಮುಲಾ ಎಮ್ ಟು ದ ಪವರ್ ಆಫ್ 1, ಎಲ್ ಟು ದ ಪವರ್ ಆಫ್ 2, ಟಿ ಟು ದ ಪವರ್ ಆಫ್ ಮೈನಸ್ 2. ಡೈಮೆನ್ಷನಲ್ ಫಾರ್ಮುಲಾ ಎಮ್ ಟು ದ ಪವರ್ ಆಫ್ 1, ಎಲ್ ಟು ದ ಪವರ್ ಆಫ್ 2, ಟಿ ಟು ದ ಪವರ್ ಆಫ್ ಮೈನಸ್ 2. ಸಿ ಜಿ ಎಸ್ ಯೂನಿಟ್ ಫಾರ್ ವರ್ಕ್ ಈಸ್ ಅರ್ಗ್ಸ್. ಸಿ ಜಿ ಎಸ್ ಯೂನಿಟ್ಸ್ ಫಾರ್ ಅರ್ಗ್ಸ್ ಸಿ ಜಿ ಎಸ್ ಯೂನಿಟ್ ಫಾರ್ ವರ್ಕ್ ಈಸ್ ಅರ್ಗ್ಸ್. ಸಿ ಜಿ ಎಸ್ ಯೂನಿಟ್ ಆಫ್ ವರ್ಕ್ ಈಸ್ ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಸಿ ಜಿ ಎಸ್ ಯೂನಿಟ್ ಆಫ್ ವರ್ಕ್ ಈಸ್ ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಒನ್ ಜೌಲ್ ಈಸ್ ಇಕ್ವಲ್ ಟು 10 ಟು ದ ಪವರ್ ಆಫ್ 7 ಅರ್ಗ್ಸ್. ಒನ್ ಜೌಲ್ ಈಸ್ ಇಕ್ವಲ್ ಟು 10 ಟು ದ ಪವರ್ ಆಫ್ 7 ಅರ್ಗ್ಸ್. ವರ್ಕ್ ಡನ್ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಇನ್ ಎ ಸರ್ಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ಜೀರೋ. ವರ್ಕ್ ಡನ್ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಇನ್ ಎ ಸರ್ಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ಜೀರೋ. ವರ್ಕ್ ಡನ್ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಇನ್ ಎ ಸರ್ಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ಜೀರೋ. ವರ್ಕ್ ಡನ್ ಬೈ ಎ ವೆಯ್ಟ್ ಲಿಫ್ಟರ್ ಹೋಲ್ಡಿಂಗ್ 150 ಕೆ ಜಿ ಆಫ್ ಮಾಸ್ ಆನ್ ಇಟ್ಸ್ ಶೋಲ್ಡರ್ ಪರ್ 30 ಸೆಕೆಂಡ್ ಈಸ್ ಜೀರೋ. ನೆಕ್ಸ್ಟ್, ಇಫ್ ಥೀಟಾ ಈಸ್ ಲೆಸ್ ದೆನ್ 90 ಡಿಗ್ರಿ ದೆನ್ ವರ್ಕ್ ಡನ್ ಈಸ್ ಪಾಸಿಟಿವ್. ಇಫ್ ಥೀಟಾ ಈಸ್ ಲೆಸ್ ದೆನ್ 90 ಡಿಗ್ರಿ ದೆನ್ ವರ್ಕ್ ಡನ್ ಈಸ್ ಪಾಸಿಟಿವ್. ಇಫ್ ಥೀಟಾ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ ದೆನ್ ವರ್ಕ್ ಡನ್ ಈಸ್ ವರ್ಕ್ ಡನ್ ಈಸ್ ಎಗೇನೆಸ್ಟ್ ದ ಫೋರ್ಸ್ ಆ್ಯಂಡ್ ದ ವರ್ಕ್ ಡನ್ ಈಸ್ ನೆಗೆಟಿವ್.
If theta is greater than 90 degree, then the work done is against the force and the work done is negative. If theta is equal to 90 degree, then the work done by the force is zero. If theta is equal to 90 degree, then the work done by the force is zero. Define joule. W is equal to Fs cos theta. If F is equal to 1 Newton, S is equal to 1 meter, then theta is equal to 0 degree, then W is equal to 1 joule. That is, work is said to be 1 joule when a force of 1 Newton displaces the body through 1 meter in its direction. Work is said to be 1 joule when a force of 1 Newton displaces the body through 1 meter in its direction. Work is said to be 1 joule when a force of 1 Newton displaces the body through 1 meter in its direction. Define gravitational unit of work. Gravitational unit of work is kilogram meter. Work is said to be, gravitational unit of work is kilogram meter. Gravitational unit of work is kilogram meter. Work is said to be 1 kg meter when a force of 1 kg weight displaces a body through 1 meter in its direction. Work is said to be 1 kg meter when a force of 1 kg weight displaces a body through 1 meter in its direction. 1 kg meter is equal to 1 kg weight is equal to 9.81 joule. 1 kg meter is equal to 1 kg weight is equal to 9.81 joule. Obtain the expression for work done by a variable force. Let dW is equal to work done in displacing a body by a small distance dx. Let dW is equal to work done in displacing a body by a small distance dx. Let dW is equal to work done in displacing a body by a small distance dx. dW is equal to fx dx. Diagram clean up work done. Total work done is obtained by integrating the between the limits x1 to x2. dW is equal to integration of dW. Is integration sign. Integration limits from integration from x1 to x2. Antane ovarbekidike. Integration from x1 to x2 fx dx. Integration from x1 to x2 fx dx. Is equal to area under the curve x1 to x2. It is equal to area under the curve x1 to x2. What does the area under the curve force and displacement represent? It is work done. What does the area under the curve force and displacement represent? It is work done. What does the area under the curve force and displacement represent? The answer is work done. Work done. ಇದನ್ನು ಕ್ಲೀನಾಗಿ ನೀವು ನಾಪ್ಕಾಡ್ಕೊಟ್ರೆ ಇದರಲ್ಲಿ ಎಕ್ಸಾಮಿಗೆ ಬರುವಂಥ ಪಾಯಿಂಟ್ಸು ಸಿ ಇ ಟಿನಲ್ಲಿ ಬರುವಂಥ ಪಾಯಿಂಟ್ಸು ತುಂಬ ಇದ್ದಾವೆ. ಹಂಗಾಗಿ ಇದನ್ನು ನೀವು ನಾಪ್ಕಾಡ್ಕೊಂಡು ಮಾಡಿರಿ, ನಿಮಗೆ ಸಿ ಇ ಟಿನಲ್ಲೆಲ್ಲ ತುಂಬ ಅನುಕೂಲ ಆಗುತ್ತೆ ಇದು. ಹಂಗಾಗಿ ಎಕ್ಸಾಮಿಗೂ ಬರುವಂಥದ್ದು ತುಂಬ ಇರ್ತವೆ, ಮಧ್ಯದಲ್ಲಿ 1 ಮಾರ್ಕ್ ಕ್ವಶನ್ಗಳು ತುಂಬ ಇರುತ್ತೆ. ಹಂಗಾಗಿ ನೀವು ಇದನ್ನು ಚೆನ್ನಾಗಿ ಓಕೆ ಥ್ಯಾಂಕ್ ಯು.